ಬೆಂಗಳೂರು ಐಟಿ ಉದ್ಯಮಕ್ಕೆ ಹೆಸರುವಾಸಿಯಾಗಿದೆ. ಇದು ಭಾರತದಲ್ಲಿನ ಪ್ರಮುಖ ರೇಷ್ಮೆ ಮತ್ತು ಉಡುಪು ತಯಾರಿಕಾ ಕೇಂದ್ರಗಳಲ್ಲಿ ಒಂದಾಗಿದೆ. 2500ಕ್ಕೂ ಹೆಚ್ಚು ಉಡುಪು ತಯಾರಕರು ಮತ್ತು ರಫ್ತುದಾರರು 5 ಲಕ್ಷಕ್ಕೂ ಹೆಚ್ಚು ಕೆಲಸಗಾರರನ್ನು ನೇಮಿಸಿಕೊಂಡಿದ್ದಾರೆ. ಇಂದು ಸಾಗರೋತ್ತರ ಖರೀದಿದಾರರು ಹೊಸ ದೆಹಲಿ ಮತ್ತು ಮುಂಬೈ ನಂತರ ಮೌಲ್ಯವರ್ಧಿತ ಉಡುಪುಗಳನ್ನು ಸೋರ್ಸಿಂಗ್ ಮಾಡಲು ಬೆಂಗಳೂರನ್ನು ಪ್ರಮುಖ ಸ್ಥಳವೆಂದು ಪರಿಗಣಿಸುತ್ತಾರೆ. ಇಲ್ಲಿ ಒಟ್ಟು ವಸ್ತ್ರ ಉತ್ಪಾದನೆಯ ಮೌಲ್ಯ ರೂಪಾಯಿ 3800 ಕೋಟಿ. ಇದರಲ್ಲಿ 65% ರಫ್ತು ಮತ್ತು ಉಳಿದ ಪ್ರಮಾಣ ಸ್ಥಳೀಯ ಭಾರತೀಯ ಮಾರುಕಟ್ಟೆಯಲ್ಲಿ ಮಾರಾಟವಾಗುತ್ತದೆ. ಇಂದು ಹೆಚ್ಚಿನ ಪ್ರಮುಖ ಉಡುಪು ಬ್ರ್ಯಾಂಡ್ಗಳು ತಮ್ಮ ಉತ್ಪಾದನಾ ಸೌಲಭ್ಯಗಳನ್ನು ಬೆಂಗಳೂರು ಮತ್ತು ಹತ್ತಿರದ ಜಿಲ್ಲೆಗಳಾದ ಬಳ್ಳಾರಿ, ಬೆಳಗಾವಿ, ಶಿವಮೊಗ್ಗ ಮತ್ತು ಧಾರವಾಡದಲ್ಲಿ ಹೊಂದಿವೆ. ಇದಲ್ಲದೆ ತುರುಪೂರ್, ಈರೋಡ್, ಕರೂರ್, ಸೇಲಂ ಮತ್ತು ಕೊಯಮತ್ತೂರು ಮುಂತಾದ ದಕ್ಷಿಣ ಭಾರತದ ಅನೇಕ ಜವಳಿ ಉತ್ಪಾದನಾ ಕೇಂದ್ರಗಳು ರಸ್ತೆಗಳು ಮತ್ತು ರೈಲ್ವೆಗಳ ಮೂಲಕ ಬೆಂಗಳೂರಿನೊಂದಿಗೆ ಉತ್ತಮ ಸಂಪರ್ಕ ಹೊಂದಿವೆ. ಕಳೆದ ಕೆಲವು ವರ್ಷಗಳಲ್ಲಿ 12ಕ್ಕೂ ಹೆಚ್ಚು ಉಡುಪು ಮತ್ತು ಜವಳಿ ಪಾರ್ಕ್ಗಳನ್ನು ಘೋಷಿಸಲಾಗಿದೆ ಮತ್ತು ಸರ್ಕಾರ ಮುಂಬರುವ ವರ್ಷಗಳಲ್ಲಿ ಕರ್ನಾಟಕವು ಇನ್ನೂ ಅನೇಕ ಯೋಜನೆಗಳನ್ನು ಹೊಂದಿದೆ. ಇದೆಲ್ಲವೂ ಬೆಂಗಳೂರನ್ನು ಭಾರತದಲ್ಲಿ ಪ್ರಮುಖ ಉಡುಪು ಉತ್ಪಾದನಾ ಕೇಂದ್ರವನ್ನಾಗಿ ಮಾಡುತ್ತದೆ. ರಿಕ್ಕಿ ಸಾಹ್ನಿ ಜಂಟಿ ವ್ಯವಸ್ಥಾಪಕ ನಿರ್ದೇಶಕರ ಪ್ರಕಾರ ಈ ಆವೃತ್ತಿಯು ಪ್ರಪಂಚದಾದ್ಯಂತ ಭಾಗವಹಿಸುವ 200ಕ್ಕೂ ಹೆಚ್ಚು ಬ್ರ್ಯಾಂಡ್ಗಳು ಮತ್ತು ಕಂಪನಿಗಳನ್ನು ಹೊಂದಿರುತ್ತದೆ. ಪ್ರದರ್ಶನವು ಉಡುಪು ತಂತ್ರಜ್ಞಾನದ ಎಲ್ಲ ವಿಭಾಗಗಳನ್ನು ಪ್ರತಿನಿಧಿಸುವ ಭಾಗವಹಿಸುವವರ ಪರಿಪೂರ್ಣ ಮಿಶ್ರಣವನ್ನು ಹೊಂದಿದೆ. ಈ ವರ್ಷವು ಬಟ್ಟೆಗಳು ಮತ್ತು ಉಡುಪುಗಳ ಬಿಡಿ ಭಾಗಗಳು ಮತ್ತು ಟ್ರಿಮ್ಮಿಂಗ್ಗಳಿಗಾಗಿ ವಿಶೇಷ ವಲಯವನ್ನು ಹೊಂದಿದ್ದು ಅದರೊಂದಿಗೆ ಅನೇಕ ಹೊಸ ಕಂಪನಿಗಳು ತಮ್ಮ ಹೊಸ ಯಾಂತ್ರೀಕೃತಗೊಂಡ ಉಡುಪುಗಳನ್ನು ತಯಾರಿಸುತ್ತಿವೆ ಎಂದು ನಾನು ಖಚಿತವಾಗಿ ಭಾವಿಸುತ್ತೇನೆ ಎಂದು ಅವರು ಹೇಳಿದ್ದಾರೆ. ಮೈ ನೇಮ್ ಇಸ್ ಅಮರೀಶ್ ಚೋಪ್ರಾ, ಡೈರೆಕ್ಟರ್ ಗಾರ್ಮೆಂಟ್ ಟೆಕ್ನಾಲಜಿ ಎಕ್ಸ್ಪೋ, ನ್ಯೂ ದೆಹಲಿ. ಮೈ ದಿಸ್ ಇಸ್ ಅವರ್ 36th ಎಡಿಷನ್ ಆಫ್ ದ ಶೋ ಗಾರ್ಮೆಂಟ್ ಟೆಕ್ನಾಲಜಿ ಎಕ್ಸ್ಪೋ ಆ್ಯಂಡ್ ವಿ ಹ್ಯಾವ್ ಬಿನ್ ಡೂಯಿಂಗ್ ದ ಶೋ ಇನ್ ದೆಹಲಿ ಆ್ಯಂಡ್ ಬ್ಯಾಂಗ್ಳೂರ್ ರೆಗ್ಯುಲರ್ಲಿ. ದ ಈವೆಂಟ್ ಇಸ್ ದಿಸ್ ಇಯರ್ ಇಟ್ ಹ್ಯಾಸ್ ಬಿನ್ ಎ ಗ್ರೇಟ್ ಶೋ ಫಾರ್ ಅಸ್. ದ ಪಾರ್ಟಿಸಿಪೇಷನ್ ಇಸ್ ಗುಡ್ ಎನಫ್. If anyone wants to set up a new industry of garment apparel, they can come and visit the exhibition and see the live demo of the latest technology available in the world. We have got around 600 brands displayed in the exhibition and 145 exhibitors taking part in the exhibition. I hope this exhibition will boost the employment and the textile sector and entire South. So I wish everyone to come and see the exhibition here. It is a 3-day exhibition. 20, 21st and 22nd are the 3 days for the exhibition. Today is the first day of the exhibition. We have all industry people coming in, the top export house, buying houses, textile apparel manufacturer, ordnance factory people coming here to visit the exhibition to upgrade their facility in their sectors. Selling is allowed here in the exhibition. Only the demos are sales and they can come and see the demo of the latest technology which is available in the world and then they can contact the companies for purchasing and negotiate their prices accordingly.